ದಿನಾಂಕ 6ರಂದು ಮಡಿಕೇರಿಯಲ್ಲಿ ನಡೆದ ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಎಂಬಿ ದೇವಯ್ಯ ಅವರು ಕೊಡಗಿನ ಪರಿಸರ ಸಂಸ್ಕೃತಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಬೃಹತ್ ಕೈಗಾರಿಕೆಗಳಿಗೆ ಅವಕಾಶ ನೀಡದೆ ಇತರ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಖಾಸಗಿ ಜಮೀನುಗಳ ಮಾಲೀಕರು ಜಂಟಿ ಯೋಜನೆ ಮುಂದಾಗಬಹುದು ಎಂದು ವಿವರಿಸಿದರು ಕಾಫಿ ಸಂಸ್ಕರಣೆ ತೋಟಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆಗಳು ಆಂಥೂರಿಯಂ ಹೈಟೆಕ್ ನರ್ಸರಿ ಹೈನುಗಾರಿಕೆ ಬಯೋಟೆಕ್ ನ್ಯಾಚುರೋಪತಿಯಂತಹ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ಅವಕಾಶವಿದ್ದು ಜಮೀನು ಮಾಲೀಕರು ಸ್ವತಃ ಅಥವಾ ಜಂಟಿ ಸಹಭಾಗಿತ್ವದಲ್ಲಿ ಯೋಜನೆಗಳನ್ನು ತೊಡಗಿಸಿಕೊಳ್ಳಬಹುದಾಗಿದೆ ಎಂದು ದೇವಯ್ಯ ತಿಳಿಸಿದರು चिंतने कारण दिन उद्योग व्यवस्था बहुत बहुत जन बेले तैयार वृत्तिपर शिक्षण सेक्यूरीटी हम सेक्यूरीटी कार्यक्रम सेरको गवर्नमेंट सेरको ಯಾವುದೇ ಉದ್ಯೋಗದ ಅವಕಾಶ ಇಲ್ಲ ನೀವು ಆಶ್ಚರ್ಯ ಪಡೋದು 8000 ರೂಪಾಯಿ ಸಂಬಳ ಬೆಂಗಳೂರು ಅಂತ ಗೋಷ್ಠಿಯಲ್ಲಿ ಸಮಿತಿ ಪದಾಧಿಕಾರಿಗಳಾದ ಎಚ್ ಎಸ್ ಗಿರೀಶ್ ಕೆ ಎಂ ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು